ನನ್ನ ಡಾಕ್ಟರ್ ಲಕ್ಷ್ಮೀ ನರಸಮ್ಮ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಣಿಗಲ್ ನಾನೀಗ ಬೋಧಿಸುವಂತ ವಿಷಯ ಛಂದಸ್ಸಿನಲ್ಲಿ ಬರುವಂತಹ ಪ್ರಸ್ತಾರ ಮೆನಿಸುವಂತ ಅಂಶಗಣ ಅಂಶಗಣ ಎಂದರೆ ಗಣ ವಿಭಜನೆಯಲ್ಲಿ ಬರುವಂತ ಒಂದು ಪ್ರಕಾರವಾಗಿದೆ ಅಂಶಗಣವನ್ನ ನಾವು ತಿಳಿಯಬೇಕೆಂದರೆ ಒಂದನೇ ನಾಗವರ್ಮನ ಛಂದೋಮುದಿ ಕೃತಿಯನ್ನ ಪರಿಶೀಲಿಸಬೇಕಾಗುತ್ತದೆ ಅಂಶಗಣ ಎಂದರೆ ಇದು ಮಾತ್ರ ಗಣಾತ್ಮಕವಾದಂತ ಗಣವೂ ಅಲ್ಲ ಅಕ್ಷರ ಗಣಾತ್ಮಕವಾದಂತ ಗಣವೂ ಅಲ್ಲ ಇದೊಂದು ಅತ್ಯಂತ ವಿಶಿಷ್ಟವಾದಂತ ಅಂಶಗಣವಾಗಿದೆ ಅಂಶ ಎಂದರೆ ನಾವಿಲ್ಲಿ ಎರಡು ಲಘುಗಳಾದ ನಂತರ ಚುಕ್ಕೆಯನ್ನು ಇಟ್ಟು ಮೂಲಾಂಶವೆಂದು ಪರಿಗಣಿಸುತ್ತೇವೆ ಹಾಗೇನೇ ಗುರು ಬಂದಾದ ಮೇಲೆ ಅಂದರೆ ಒಂದು ಗುರು ಬರಬೇಕು ಒಂದು ಗುರುವಿನ ನಂತರ ಚುಕ್ಕೆಯನ್ನು ಇಟ್ಟು ಗುರುತಿಸುವಂತಹ ಒಂದು ಪ್ರಮೇಯವನ್ನ ನಾವು ಅಂಶವೆಂದು ಕರೆಯುತ್ತೇವೆ ಈ ಅಂಶಗಣದಲ್ಲಿ ಮೂಲಾಂಶ ಗುರು ಬರಬೇಕು ಇಲ್ಲ ಎರಡು ಲಘುಗಳು ಬರಬೇಕು ಮೂಲಾಂಶ ಪ್ಲಸ್ ಒಂದು ಅಂಶ ಅಂದ್ರೆ ಒಂದು ಅಂಶ ಅಂದಾಗ ಲಘುವಾಗಲಿ ಗುರುವಾಗಲಿ ಒಂದು ಅಂಶವನ್ನ ಪರಿಗಣಿಸುತ್ತೇವೆ ಇಲ್ಲಿ ಮಾತ್ರೆಯ ಲೆಕ್ಕಾಚಾರವನ್ನ ತೆಗೆದುಕೊಳ್ಳುವಂತಿಲ್ಲ ಅಂದರೆ ಅಂಶಗಣದಲ್ಲಿ ಮೂರು ವಿಧಗಳಿದ್ದಾವೆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಬ್ರಹ್ಮಗಣದಲ್ಲಿ ಮೂಲಾಂಶ ಪ್ಲಸ್ ಒಂದು ಅಂಶ ಬಂದರೆ ಬ್ರಹ್ಮಗಣವೆಂದು ಕರೆಯುತ್ತೇವೆ ಮೂಲಾಂಶ ಗುರು ಪ್ಲಸ್ ಅಥವಾ ಲಘು ಮೂಲಾಂಶ ಎರಡು ಲಘುಗಳು ಪ್ಲಸ್ ಒಂದು ಅಂಶ ಯಾವ್ದಾದ್ರು ಬರಬಹುದು ಲಘು ಆಗ್ಲಿ ಗುರುವಾಗ್ಲಿ ಒಂದು ಅಂಶ ಬಂದ್ರೆ ನಾವು ಬ್ರಹ್ಮಗಣವೆಂದು ಕರೆಯುತ್ತೇವೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಬ್ರಹ್ಮಗಣದಲ್ಲಿ ಒಂದು ಮೂಲಾಂಶ ಪ್ಲಸ್ ಒಂದು ಅಂಶ ಬಂದರೆ ನಾವು ಬ್ರಹ್ಮಗಣವೆಂದು ಕರೆಯುತ್ತೇವೆ ಉದಾಹರಣೆಗೆ ನೀವು ಬ್ರಹ್ಮ ಎನ್ನುವುದನ್ನೇ ತೆಗೆದುಕೊಳ್ಳೋದಾದ್ರೆ ಬ್ರಹ್ಮ ಇಲ್ಲಿ ನೀವು ಗುರುವನ್ನ ಬ್ರಹ್ಮಗಣ ಇದು ಮೂಲಾಂಶ ಪ್ಲಸ್ ಒಂದು ಅಂಶ ಬಂದರೆ ಬ್ರಹ್ಮಗಣವೆಂದು ಪರಿಗಣಿಸಬೇಕು ಉದಾಹರಣೆಗೆ ನೀವು ತಿಳಿಯಬೇಕಾದರೆ ಮಹಾ ಮಹಾ ಅಂದಾಗ ನೀವು ಎರಡು ಲಘುಗಳನ್ನ ಹಾಕಬೇಕು ಅಲ್ಲಿ ಲಕ್ಷ್ಮಿಯನ್ನು ಬರೋದಿಲ್ಲ ಅದನ್ನ ಡಿಲೀಟ್ ಮಾಡಕ್ಕಾಗುತ್ತೆ ರೂಪೇಶ್ ಬ್ರಹ್ಮಗಣದಲ್ಲಿ ಮೂಲಾಂಶ ಪ್ಲಸ್ ಒಂದು ಅಂಶ ಬಂದರೆ ನಾವು ಬ್ರಹ್ಮಗಣವೆಂದು ಕರೆಯುತ್ತೇವೆ ಉದಾಹರಣೆಗೆ ಈಶಾ ಈಶಾ ಈ ದೀರ್ಘಾಕ್ಷರ ಬಂದಿರೋದ್ರಿಂದ ಗುರುವನ್ನ ಹಾಕ್ತೇವೆ ಶಾಗೆ ಲಘುವನ್ನ ಹಾಕ್ತೇವೆ ಯಾಕೆಂದ್ರೆ ಶಾ ಅಂದ್ರೆ ಅಲ್ಪಾಕ್ಷರ ರಸಸ್ವರ ಆಗಿರಬಹುದು ಇಲ್ಲಿ ಒಂದು ಗುರು ಮೂಲಾಂಶ ಬಂದಿರೋದ್ರಿಂದ ಒಂದು ಚುಕ್ಕೆಯನ್ನ ಇಡಬೇಕು ತದನಂತರ ಬರುವಂತಹ ಲಘುವನ್ನ ಒಂದು ಅಂಶವೆಂದು ಪರಿಗಣಿಸಿ ನಾವಿದನ್ನ ಬ್ರಹ್ಮಗಣವೆಂದು ತಿಳಿಯಬೇಕು ಎರಡನೆಯ ಗಣ ವಿಷ್ಣುಗಣ ವಿಷ್ಣುಗಣದಲ್ಲೂ ಅಷ್ಟೇನೆ ಮೂಲಾಂಶ ಪ್ಲಸ್ ಎರಡು ಅಂಶಗಳು ಬರಬೇಕು ಬ್ರಹ್ಮಗಣದಲ್ಲಿ ಮೂಲಾಂಶ ಪ್ಲಸ್ ಒಂದು ಅಂಶ ಬಂದರೆ ಬ್ರಹ್ಮಗಣವೆಂದು ತಿಳಿಯುತ್ತೇವೆ ವಿಷ್ಣುಗಣದಲ್ಲಿ ಒಂದು ಮೂಲಾಂಶ ಪ್ಲಸ್ ಎರಡು ಅಂಶಗಳು ಬರಬೇಕು ಎರಡು ಅಂಶಗಳು ಬಂದಾಗಲೇ ನಾವು ಅದನ್ನ ವಿಷ್ಣುಗಣ ಎಂದು ಪರಿಗಣಿಸುತ್ತೇವೆ ವಿಷ್ಣುಗಣದಲ್ಲಿ ಎರಡು ಲಘುಗಳು ಚುಕ್ಕೆ ಇಟ್ಟು ನಂತರ ಗುರುವಾಗಲಿ ಲಘುವಾಗಲಿ ಬಂದರೆ ನಾವಿದನ್ನು ವಿಷ್ಣುಗಣವೆಂದು ಕರೆಯುತ್ತೇವೆ ಉದಾಹರಣೆಗೂ ಕೊಡೋದಾದ್ರೆ ಮಲತಾಯಿ ಮ ಲಘು ಲ ಲಘು ತಾ ಗುರು ಇ ಲಘು ಇಲ್ಲಿ ಎರಡು ಲಘುಗಳು ಬಂದಿರೋದ್ರಿಂದ ಎರಡು ಲಘುಗಳ ಆದ ನಂತರ ಚುಕ್ಕೆಯನ್ನ ಇಟ್ಟು ನಂತರದಲ್ಲಿ ಗುರುವನ್ನ ಲಘುವನ್ನ ಒಂದೊಂದು ಅಂಶ ಬಂದಿದೆ ಅಂತ ತಿಳಿದುಕೊಂಡು ನಾವು ಚುಕ್ಕೆಯನ್ನು ಇಡುವ ಮೂಲಕ ವಿಷ್ಣುಗಣವೆಂದು ತಿಳಿಯಬೇಕು ಅಂದರೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ವಿಷ್ಣುಗಣದಲ್ಲಿ ಮೂಲಾಂಶ ಪ್ಲಸ್ ಎರಡು ಅಂಶಗಳು ಬಂದರೆ ವಿಷ್ಣುಗಣವೆಂದು ತಿಳಿಯುತ್ತೇವೆ ಮೂರನೆಯದು ನಾವು ತಿಳಿಯುವಂತಹ ಗಣ ರುದ್ರಗಣ ಮೂಲಾಂಶ ಪ್ಲಸ್ ಮೂರು ಅಂಶಗಳು ಲಘುವಾಗ್ಲಿ ಗುರುವಾಗ್ಲಿ ಮೂರು ಅಂಶಗಳು ಬಂದರೆ ನಾವು ಅದನ್ನ ರುದ್ರಗಣವೆಂದು ಕರೆಯುತ್ತೇವೆ ಅಂದ್ರೆ ಮೂಲದಲ್ಲಿ
ಒಂದು ಗುರು ಅಥವಾ ಎರಡು ಲಘುಗಳು ಬಂದಾಗ ಚುಕ್ಕೆಯನ್ನು ಇಟ್ಟು ತದನಂತರದಲ್ಲಿ ಲಘುವಾಗ್ಲಿ ಗುರುವಾಗ್ಲಿ ಲಘುವಾಗ್ಲಿ ಮೂರು ಅಂಶಗಳು ಬಂದಾಗ ನಾವು ಅದನ್ನ ರುದ್ರಗಣವೆಂದು ಕರೆಯುತ್ತೇವೆ. ಅಂದ್ರೆ ರುದ್ರಗಣಕ್ಕೆ ಉದಾಹರಣೆ ಯೋಗೇಶ್ವರ. ಯೋಗೇಶ್ವರ ಅಂದಾಗ ನೀವು ಯೋ ಅಂದಾಗ ದೀರ್ಘಾಕ್ಷರವಿದೆ, ಹಾಗಾಗಿ ನಾವು ಅದನ್ನ ಗುರುವೆಂದು ಪರಿಗಣಿಸಿ ಚುಕ್ಕೆಯನ್ನ ಇಟ್ಟು ನಂತರ ಯೋಗೆ ಗೆ ಅಂದಾಗ ಗುರು ಬರುತ್ತೆ, ಶ್ವ ಅಂದಾಗ ಹಿಂದಿನ ಅಕ್ಷರ ಗುರುವಾಗಿರೋದ್ರಿಂದ ನಾವು ಶ್ವಗೆ ಲಘುವನ್ನ ಹಾಕೋತೀವಿ, ರ ಲಘುವನ್ನ ಹಾಕೋತೀವಿ. ಅಲ್ಲಿ ಗುರು ಆದ್ಮೇಲೆ ಒಂದು ಚುಕ್ಕೆ, ಲಘುವಾದ ಮೇಲೆ ಒಂದು ಚುಕ್ಕೆ, ಇನ್ನೊಂದು ಲಘುವಾದ ಮೇಲೆ ಚುಕ್ಕೆ, ಹೀಗೆ ಬಂದರೆ ನಾವು ಅದನ್ನ ರುದ್ರಗಣವೆಂದು ಕರೆಯುತ್ತೇವೆ. ಯಾಕೆ ನಾವು ರುದ್ರಗಣವೆಂದು ಕರೆಯುತ್ತೇವೆ ಅಂದ್ರೆ ಮೂಲಾಂಶ ಗುರು ಬಂದಿದೆ, ತದನಂತರದಲ್ಲಿ ಮೂರು ಅಂಶಗಳು ಬಂದಿರೋದ್ರಿಂದ ನಾವು ಇದನ್ನ ರುದ್ರಗಣವೆಂದು ಕರೆಯುತ್ತೇವೆ. ಅಂದರೆ ರುದ್ರಗಣದಲ್ಲಿ ಮೂಲಾಂಶ ಪ್ಲಸ್ ಮೂರು ಅಂಶಗಳು ಬಂದರೆ ನಾವು ಅದನ್ನ ರುದ್ರಗಣವೆಂದು ಕರೆಯುತ್ತೇವೆ. ನೋಡಿ, ಬ್ರಹ್ಮಗಣದಲ್ಲಿ ಮೂಲಾಂಶ ಪ್ಲಸ್ ಒಂದು ಅಂಶ, ವಿಷ್ಣುಗಣದಲ್ಲಿ ಮೂಲಾಂಶ ಪ್ಲಸ್ ಎರಡು ಅಂಶಗಳು, ರುದ್ರಗಣದಲ್ಲಿ ಮೂಲಾಂಶ ಪ್ಲಸ್ ಮೂರು ಅಂಶಗಳು ಬಂದಿರ್ತವೆ. ಇದನ್ನು ನಾವು ಅತ್ಯಂತ ಮುಖ್ಯವಾಗಿ ತಿಳಿಯಬೇಕಾದಂತ ಅಂಶವಾಗಿದೆ. ಹಾಗಾದರೆ ನಾವು ಬ್ರಹ್ಮಗಣವನ್ನ, ವಿಷ್ಣುಗಣವನ್ನ, ಹಾಗೆ ರುದ್ರಗಣಗಳನ್ನ ನಾವು ಎಲ್ಲಿ ಕಾಣ್ತೇವೆ ಅಂದ್ರೆ ಒಂದನೇ ನಾಗವರ್ಮ ರಚಿಸಿರುವಂತ ಛಂದೋಂಬುದಿಯಲ್ಲಿ ಅವನು ತಿಳಿಸಿರುವಂತ ತ್ರಿಪದಿಯ ಲಕ್ಷಣವಾಗಲಿ ಅಥವಾ ಷಟ್ಪದಿಯ ಲಕ್ಷಣವಾಗಲಿ, ಅಂತ ಸಂದರ್ಭಗಳಲ್ಲಿ ನಾವು ಅಂಶಘಟಿತವಾದಂತ ಈ ಗಣಗಳನ್ನ ಕಾಣುತ್ತೇವೆ. ಅಂದ್ರೆ ಇಲ್ಲಿ ನಾವು ಮಾತ್ರೆಗಳನ್ನ ಎಣಿಸುವಂತ ಅಗತ್ಯ ಇಲ್ಲ. ಅಕ್ಷರಗಣ ಅಂದ್ರೆ ಇದು ಇದು ನಗಣನ ಮಗಣನ ಸಗಣನ ಅಂತೇಳಿ ಗುರುತಿಸುವಂತ ಅಗತ್ಯ ಇಲ್ಲ. ಇಲ್ಲಿ ಮೂಲಾಂಶವನ್ನ ನಾವು ತಿಳಿದುಕೊಂಡು ಚುಕ್ಕೆನೆ ಇಟ್ಟು ನಂತರ ಬರುವಂತ ಒಂದೊಂದು ಅಂಶಗಳನ್ನ ಪರಿಗಣಿಸಿ ಇದು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತೇಳಿ ನಾವು ತಿಳಿಯಬಹುದು. ಅಂದರೆ ನಾಗವರ್ಮ ತಿಳಿಸಿರುವಂತ ಷಟ್ಪದಿಯಾಗಲಿ ತ್ರಿಪದಿಯಾಗಲಿ ಇವುಗಳನ್ನು ನಾವು ಕಾಣಬೇಕಾದ್ರೆ, ಇದರ ಬಗ್ಗೆ ತಿಳಿಯಬೇಕಾದ್ರೆ ನಾವು ಅಂಶಘಟಿತವಾದಂತ ಈ ಛಂದಸ್ಸುಗಳನ್ನ ಕಾಣ್ತೇವೆ. ಯಾಕೆಂದ್ರೆ ಮೂಲದಲ್ಲಿ ನಮ್ಗೆ ಸಿಗುವಂತ ಷಟ್ಪದಿಯಾಗಲಿ ತ್ರಿಪದಿಯಾಗಲಿ ನಮಗೆ ಅಂಶಗಣಾತ್ಮಕವಾದಂತ ಛಂದಸ್ಸು ಅಥವಾ ಅಂಶಗಣವೇ ಆಗಿರುತ್ತದೆ. ಹಾಗಾದರೆ ಸಾಂಗತ್ಯ ಅಂತ ನಾವು ಹೇಳ್ತೀವಿ, ಸಾಂಗತ್ಯವು ಕೂಡ ಮೂಲದಲ್ಲಿ ನಮಗೆ ದೊರೆಯುವುದು ಅಂಶ ಗಣದಲ್ಲಿ. ತದನಂತರದ ಕಾಲಕ್ರಮೇಣ ಆಗ ಕವಿಗಳ ಪ್ರಭಾವದಿಂದ, ಕವಿಗಳ ಹೊಸ ಕೃತಿಗಳ ರಚನೆಯಿಂದಾಗಿ ಮಾತ್ರ ಗಣಾತ್ಮಕವಾಗಿ ಪರಿವರ್ತನೆ ಆಗಿರುವುದನ್ನ ನಾವು ಛಂದಸ್ಸಿನಲ್ಲಿ ಕಾಣಬಹುದು. ಹಾಗಾಗಿ ಅಂಶಗಣ ಅತ್ಯಂತ ವಿಶಿಷ್ಟವಾದಂತಹ ಗಣವಾಗಿದೆ. ಮಾತ್ರಗಣ ಹಾಗೇನೆ ಅಕ್ಷರಗಣಕ್ಕೆ ಮಿಗಿಲಾದಂತಹ ಒಂದು ಗಣವನ್ನ ನೋಡೋದಾದ್ರೆ ನಾವು ಅಂಶಗಣವನ್ನ ನೋಡ್ತೇವೆ. ನಮಸ್ಕಾರ.